ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ವ್ಲಾಗ್ಸ್. ಇವತ್ತು ನಾನು ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದ್ರೆ ನೋಡಿ. ಇವಾಗ ಮಿಕ್ಕಿರೋ ಇಡ್ಲಿಯಿಂದ ಒಂದು ರೆಸಿಪಿ ಮಾಡ್ತೀನಿ ನೋಡಿ. ಒಂದು ಬೌಲಷ್ಟು ಅಂದರೆ ಒಂದು 10 ಇಡ್ಲಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ. ಈಗ ಫಸ್ಟು ನಾವು ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡ್ಬಿಡೋಣ ನೋಡಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ, ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕಿ. ಇವಾಗ ನಾನು ತೋರಿಸೋದು 10 ಇಡ್ಲಿಗೆ ನೋಡಿ, ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನೋಡಿ ಈರುಳ್ಳಿ ಫ್ರೈ ಆಗಿದೆ. ನಾವು ಇದಕ್ಕೆ ರೆಡಿ ಮಾಡ್ಕೊಡೋದಂಥ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿ ನಿಮಗೆ ಚಿಕನ್ ಮಾಡಿ ತಿನ್ನೋರಾಗಿದ್ದರೆ ಚಿಕನ್ ತಿನ್ನೋದೇ ಬಿಟ್ಬಿಡ್ತೀರ, ಅಷ್ಟು ಚೆನ್ನಾಗಿ ಬರುತ್ತೆ ಈ ಇದು ರೆಸಿಪಿ. ಇಡ್ಲಿ ಮಿಕ್ಕಿರೋದನ್ನ ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊಂಡು ತಿನ್ನೋದು ಸೂಪರ್ ಆಗಿರುತ್ತೆ. ಇವಾಗ ನೋಡಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಫ್ರೈ ಆಗಿದ ತಕ್ಷಣ ಸ್ವಲ್ಪ ಅರಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ನಾವು ಪುಡಿ ಉಪ್ಪು ಹಾಕ್ಕೊಳ್ಳೋಣ. ಪುಡಿ ಉಪ್ಪು ಹಾಕಿದ್ಮೇಲೆ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾವು ಮನೇಲೇ ಇಟ್ಕೊಂಡಿರೋಂಥ ಸಾಂಬಾರು ಪುಡಿ ಹಾಕ್ಕೋಬೇಕು ಒಂದು 1/4 ಸ್ಪೂನಷ್ಟು ಇದಕ್ಕೆ. ಇವಾಗ ನೋಡಿ ಇದು ಮನೇಲೇ ರೆಡಿ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ ಹಾಕ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಫ್ರೈ ಆಗೋಷ್ಟಕ್ಕೆ ನಾವು ಇಡ್ಲಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಡೋಣ. ಇದು ಲೋ ಫ್ಲೇಮ್ ಮಾಡ್ಕೊಂಡು ಹುರ್ಕೊಳ್ಳಿ. ಇವಾಗ ಇಡ್ಲಿನ ನೋಡಿ ನಮಗೆ ಬೇಕಾಗಿರೋ ಸೈಜಲ್ಲಿ, ಚಿಕ್ಕದಾಗ ಬೇಕಾದ್ರೆ ಚಿಕ್ಕದಾಗಿ ನೋಡಿ ಈ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಬಿಡೋಣ. ಅವಾಗ ಇದಕ್ಕೆ ಸ್ವಲ್ಪ ಖಾರ ಉಪ್ಪು ಎಲ್ಲ ನೀಟಾಗಿ ಎಳ್ಕೊಳುತ್ತಲ್ವ, ರುಚಿನಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಇಡ್ಲಿನೂ ಇದೇ ಥರ ಕಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಮಸಾಲೆಲ್ಲ ಸ್ವಲ್ಪ ಫ್ರೈ ಆಗಿದೆ. ನಾವು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇವಾಗ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಡ್ರಿ ಅಂತ ಇಡ್ಲಿಗಳನ್ನ ಇದಕ್ಕೆ ಹಾಕೊಂಬಿಡೋಣ. ನೋಡಿ ಹಾಕಿದ್ಮೇಲೆ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಡ್ಲಿ ಎಲ್ಲ ಹಾಕಿದ್ಮೇಲೆ ಒಂದು 2 ಸೆಕೆಂಡು ಹುರ್ಕೊಂಡಿದ್ದೀವಿ. ಇದು ಬೆಂದಿರೋ ಇಡ್ಲಿ ಏನಂತ ಜಾಸ್ತಿ ಏನು ಹುರ್ಕೊಳ್ಳೋಬೇಡ. ಇವಾಗ ಹಿಂಗೆ ಮಿಕ್ಸ್ ಮಾಡಿದ ತಕ್ಷಣ ಆಫ್ ಮಾಡ್ಕೊಳ್ಳೋಣ. ಇವಾಗ ತಿನ್ನಕ್ಕೆ ಇಡ್ಲಿ ರೆಡಿಯಾಗಿದೆ ನೋಡಿ. ಇವಾಗ ಬಿಸಿ ಬಿಸಿಯಾದ ಇಡ್ಲಿ ಫ್ರೈ ರೆಡಿಯಾಗಿದೆ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.